ಅದು ಇಲ್ಲದೆ ಹೋದ್ರೆ ಅದಕ್ಕೆ ಒಂದ್ಸಾರಿ ಆತ್ಮಾವಲೋಕನ ಮಾಡ್ಕೋಬೇಕು ಪ್ರತಿಯೊಬ್ಬರು ಕೂಡ. ಈಗ ನನ್ನ ಮೇಲೆ ದೊಡ್ಡ ಆರೋಪ ಮಾಡಿಕೊಂಡು ಸಿದ್ದರಾಮಯ್ಯ ಧರ್ಮ ಹೊಡೆದ್ಬಿಟ್ಟ, ಸಿದ್ದರಾಮಯ್ಯ ಜಾತಿ ಹೊಡೆದ್ಬಿಟ್ಟ, ನಾನೆಲ್ಲರೂ ಹೊಡೆದಿದ್ದೀನಪ್ಪ ಹೇಳ್ರಿ ಮುತ್ತೂಜಯ್ಯ ಸ್ವಾಮೀಜಿಯವರು, ಮುರುಘರಾಜ ಎಂದು ನನ್ನ ಗುರುಗಳು ಹೇಳ್ರಿ, ಗುರುಗಳು ನಿಮ್ಗೆ ಹೇಳಿ ಏನ್ ನೋಡಿದ್ರಿ ನಾನು. ಅಂದ್ರೆ ಬಸವಣ್ಣ ಧರ್ಮ ಹೊಡೆದ್ಬಿಟ್ರ, ಬಸವಣ್ಣವರು ವೈದಿಕ ಧರ್ಮಕ್ಕೆ ಪರ್ಯಾಯವಾದಂತಹ ವಿಚಾರ ಪ್ರತಿಪಾದನೆ ಮಾಡಿದ್ದಾರಲ್ಲ, ಹಾಗಾದ್ರೆ ಬಸವಣ್ಣ ಧರ್ಮ ಹೊಡೆದ್ಬಿಡ್ತಾರ? ಐ ವಾಂಟ್ ಟು ನೋ. ಅದನ್ನೇ ನೋಡಿ, ಹಿಂಗೆ ನಾನು ಒಂದ್ಸರಿ ಈ ಬಸವಣ್ಣ ಅವ್ರ ಫೋಟೋ ಇಟ್ಟದಕ್ಕೆ ಮತ್ತೆ ಅಕ್ಕಮಹಾದೇವ್ರ ಹೆಸರು ಇಟ್ಟದಕ್ಕೆ ನನಗೆ ಕರೆದ್ರು ವೀರಶೈವ ಮಹಾಸಭಾದವರು, ಸನ್ಮಾನ ಮಾಡ್ತೀವಿ ಬಂದ್ವಿ ಅಂತ. ಶಿವಸೇನಪ್ಪ ನನಗೆ ಶಿವಶೇಖರಪ್ಪ ಕರೆಸೋರು, ಇವರು ಬಂದಿರು ಪೂಜೆ ಸ್ವಾಮಿ ಗುರುದಾಸರನ್ನು ಬಂದಿರಲಿಲ್ಲ ಅಂತ ಅನ್ಸುತ್ತೆ, ಬಂದಿರಲಿಲ್ಲ ಇವ್ರು ಬಂದಿದ್ರು. ನನಗೆ ಹೇಳಿದ್ರು ಅವರು ಮಾತಾಡುವಾಗ, ವೀರಶೈವ ಲಿಂಗಾಯತ ಧರ್ಮ ಪ್ರತ್ಯೇಕ ಧರ್ಮ ಮಾಡಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ ನೋಡಪ್ಪ, ಕೆಲವರು ಆ ಮಾತೆ ಮಾಲೆಯವರು ಹೇಳ್ತಾರೆ ಲಿಂಗಾಯತ ಧರ್ಮ ಮಾಡಬೇಕು ಅಂತ ಹೇಳ್ತಾರೆ, ಈ ವಿರಕ್ತ ಮಠದವರೆಲ್ಲ ಹೇಳ್ತಾರೆ ಲಿಂಗಾಯತ ಧರ್ಮ ಮಾಡಬೇಕು ಅಂತ ಹೇಳ್ತಾರೆ, ಗುರು ಪರಂಪರೆಯವರು ಹೇಳ್ತಾರೆ ವೀರಶೈವ ಮಠ ಮಾಡಬೇಕು ಅಂತ ಹೇಳ್ತಾರೆ, ವೀರಶೈವ ಧರ್ಮ ಮಾಡಬೇಕು ಅಂತ ಹೇಳ್ತಾರೆ, ನೀವೆಲ್ಲರೂ ಒಟ್ಟಾಗಿ ಬರಲಿ ಅಂತ ಹೇಳಿದೆ. ವಾಟ್ ಇಸ್ ನಾನ್ ನೀವೆಲ್ಲ ಒಟ್ಟಾಗಿ ಬರಪ್ಪ ಅಂತ ಹೇಳಿದೆ. ಐದು ಪೆಟಿಷನ್ ಕೊಟ್ಟರು ನನಗೆ, ಐದು ಪೆಟಿಷನ್ ಯಾವ್ದಾದ್ರು ಒಂದು ಜಾರಿ ಮಾಡಕ್ಕಾಗುತ್ತಾ? ಐದು ವಿವಿಧ ವಿಚಾರಗಳಿದೆ. ನಾನೇನ್ ಮಾಡಿದೆ, ಒಂದು ಅಲ್ಪಸಂಖ್ಯಾತರ ಆಯೋಗಕ್ಕೆ ಅದನ್ನು ಕಳಿಸಿದೆ, ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿದ್ರು ನಾಗಮೋಹನ್ ದಾಸ್ ಅಂತ ರಿಟೈರ್ಡ್ ಹೈಕೋರ್ಟ್ ಜಡ್ಜ್, ಅವ್ರು ಮಾಡಿದ್ರು. ಅವ್ರು ಮಾಡಿ ಒಂದು ರಿಪೋರ್ಟ್ ಕೊಟ್ರು, ಆ ರಿಪೋರ್ಟ್ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಯಿತು, ಕ್ಯಾಬಿನೆಟ್ ನಲ್ಲಿ ಇನಾನಿಮಸ್ ಡಿಸಿಷನ್ ಆಯಿತು. ಅಲ್ಲಿ ಎಂ ಬಿ ಪಾಟೀಲ್ ಇದ್ರು, ವಿನಯ್ ಕುಲಕರ್ಣಿ ಇದ್ರು, ಮಲ್ಲಿಕಾರ್ಜುನ ಇದ್ರು, ಈಶ್ವರ್ ಖಂಡ್ರೆ ಇದ್ರು, ಅವರು ಜನರಲ್ ಸೆಕ್ರೆಟರಿ ಇದ್ರು, ವೀರಶೈವ ಮಹಾಸಭಾ ನಮ್ಮ ಗುಲ್ಬರ್ಗದ ಇವರು ಶರಣ ಪ್ರಕಾಶ್ ಪಾಟೀಲ್, ಶರಣ ಪ್ರಕಾಶ್ ಪಾಟೀಲ್ ಇದ್ರು, ಈ ಕಣ್ಣಾಮುಚ್ಚಾಲ ಮಾಡಿದ್ವು ನಾವು. ಡಿ ಕೆ ಶಿವಕುಮಾರ್ ಇದ್ರು, ಡಿ ಕೆ ಶಿವಕುಮಾರ್ ಇದ್ರು, ಎಚ್ ಕೆ ಪಾಟೀಲ್ ಇದ್ರು, ಎಲ್ಲರೂ ಇದ್ರು. ಸಲಹೆ ಏನು ಬಂತು ಮಲ್ಲಿಕಾರ್ಜುನ ಮತ್ತೆ ಈಶ್ವರ್ ಖಂಡ್ರೆಯಿಂದ, ಲಿಂಗಾಯತ ಅನ್ನೋದ್ರ ಜೊತೆಗೆ ವೀರಶೈವರು ಸೇರಿಸಿ ಅಂದ್ರು. ನಾವೇನ್ ಮಾಡಿದ್ರು ಕ್ಯಾಬಿನೆಟ್ ಅಲ್ಲಿ, ಲಿಂಗಾಯತ್ ಧರ್ಮ ಅಂಡ್ ವೀರಶೈವ ಹೂ ಫಾಲೋ ಬಸವ ಧರ್ಮ, ಹೂ ಫಾಲೋ ಬಸವ ಫಿಲಾಸಫಿ, ಇದನ್ನೇ ರಾಂಗ್. ಸೊ ಎಲ್ಲರೂ ಸ್ವಾಗತ ಮಾಡಿದ್ರು. ಮೊದಲನೇ ಸ್ವಾಗತ ಮಾಡಿದವರು ಪೂಜ್ಯ ದಿವಂಗತ ತೋಂಟದ ಸಿದ್ದಲಿಂಗ ಸ್ವಾಮಿಗಳವರು. ಆಮೇಲೆ ನಮ್ಮ ತುಮಕೂರು ಸಿದ್ಧಗಂಗಾ ಮಠದವರು ಸ್ವಾಗತ ಮಾಡಿದ್ರು, ನಮ್ಮ ಮುರುಘಾ ಮಠದವರು ಮೊದಲನೇ ಸ್ವಾಗತ ಮಾಡಿಬಿಟ್ಟಿದ್ರು, ಆಮೇಲೆ ಸಿರಿಗೆರೆ ಮಠದವರು ಮಾಡಿದ್ರು, ಇವರು ಮಾಡಿದ್ರು, ಧಾರವಾಡದವರು ಮಾಡಿದ್ರು, ಆಮೇಲೆ ನಿಮ್ಮ ನಾವು ಅವರು ಮಾಡಿದ್ರು, ಸ್ವಾಮೀಜಿಗಳು ಮಾಡಿದ್ರು. ಇವೆಲ್ಲ ಮಾಡಿದ್ಮೇಲೆ ನನ್ನನ್ನು ಹಾಕೊಂಡು ಪಡಿತೀರಲ್ಲ ಯಾವ ತರಪ್ಪ ಹೇಳಿದ್ರು, ಇದು ತಪ್ಪೇನಿದೆ ಹೇಳಿದ. ಇನ್ ವಾಂಟ್ ವೇ ಐ ಆಮ್ ರೆಸ್ಪಾನ್ಸಿಬಲ್, ಇನ್ ವಾಂಟ್ ವೇ ಅವರ್ ಗೌರ್ಮೆಂಟ್ ವಾಸ್ ರೆಸ್ಪಾನ್ಸಿಬಲ್. ಸೊ ಇದು ನಡೆದಂತ ವಿಚಾರ, ಅದೇನೇ ಇಲ್ಲ, ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ದೇರ್ ಶುಡ್ ಬಿ ಎ ಟ್ರೂತ್ ಶುಡ್ ಗೋ ಟು ದಿ ಪೀಪಲ್, ಟ್ರೂತ್ ಶುಡ್ ರೀಚ್ ದಿ ಪೀಪಲ್, ಇದು ಆಗ್ಬೇಕಾಗಿರ್ತಕ್ಕಂಥದ್ದು. ಮತ್ತೆ ಸ್ವಾಮೀಜಿಯವರು ಬರೀ ಧಾರ್ಮಿಕ